ಎಲ್ಲದನ್ನ ಸರಿಯಾಗಿ ಜೋಡಿಸ್ರಾ ಮಾಮ? ವೈಶಾಲಿ ಅವರು ಸತ್ರ ನೀ ನನ್ನ ಮದುವೆ ಮಾಡ್ತೀಯ ಹೋಗಲ್ಲ? ಖಂಡಿತವಾಗಲೂ ಕಣ, ವೈಶಾಲಿ ಒಬ್ಬರೇ ಕಿರಿಕ್ ಮಾಡ್ತಾ ಇರೋದು. ಅವರು ಸತ್ತ ತಕ್ಷಣ ಗುಂಡಣ್ಣನಿಗೆ ಹೇಳಿ ನಿನ್ನ ಮದುವೆ ಮಾಡ್ತೀನಿ. ಸುಬ್ಬಾ, ಊಟ ಆಗವರೆಗೂ ನಮ್ಮ ಮದುವೆ ವಿಷಯ ಮಾತಾಡಬೇಡ. ಮನೆಗೆ ಯಾರೋ ಗೆಸ್ಟ್ ಬರ್ತಿದ್ದಾರೆ. ನಿನಗೇನ್ ಬೇರೆ ಯೋಚನೆ ಇಲ್ವೇನ? ಮಾಮ, ನನ್ನ ಜೀವನದ ಆಸೆ ಒಂದೇ, ನಾನು ಆಗಬೇಕು ವೇದವರಿಗೆ ಎರಡು ಮಕ್ಕಳ ತಂದೆ. ನನ್ನ ಪರಮ ಮಿತ್ರ ನಟಭಯಂಕರ ಪರಮೇಶ್ವರ ಎದ್ರೆ ಚಂದ್ರ ಬಿದ್ರೆ ರಂದ ತೀರ ಜೀವ ಸುಬ್ರಹ್ಮಣ್ಯ ಪಾರ್ವತಿಯಕನ್ ಕಜಿನ್ ಬ್ರದರ್ ಕೇದಾರ್ ಬಾಯ್ ಫ್ರೆಂಡ್. ಇವಳು ನನ್ನ ನಾದಿನಿ, ನಾನು ಇದೇ ಮನೆ ಹುಡುಗಿ ವೇದಾ ಫ್ರಮ್ ರೇಡಿಯೋ. ನಾನು ಪಾಡು ಟೇಬಲ್ ಮೇಲೆ ಇರೋದನ್ನೆಲ್ಲ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಕಣೆ. ಮೂರು ದಿನದಿಂದ ಅರ್ಧರ್ಧ ಗ್ಲಾಸ್ ಜ್ಯೂಸ್ ಬಿಟ್ಟು ಏನೂ ತಿಂದಿಲ್ಲ. ಅಲ್ಲೇನೇನಿದೆ ಅಂತ ನೀನೇ ಹೇಳ. ಪಲಾವು, ಮೊಸರು ಬಜ್ಜಿ, ಲಾಡು, ಪಾರು, ಹೊಟ್ಟೆ ತುಂಬ ಹಸಿತಾ ಇದೆ ಕಣೆ. ಅಲ್ಲೇನೇನಿದೆಯೋ ಎಲ್ಲ ತಂದ್ಕೊಡ. ಅದು ಹೇಗೆ ಸಾಧ್ಯ? ಆ ಡಾಕ್ಟ್ರ್ ಅಲ್ಲೇ ಕೂತಿದ್ದಾಳಲ್ಲೇ. ಸಾಯವಾಗ ಏನೇ ಇದಲ್ಲ, ನಾನೆಲ್ಲ ತಿಂದ್ಬಿಟ್ಟೆ ಸಾಯ್ತೀನಿ. ಅದನ್ನ ಆಗಲ್ಲ ಕಣೆ. ಪಾರು, ನೀವು ಬರ್ತಿರೋ ಹೊಟ್ಟೆ ಹಸಿಗೆ ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನು ಮಾಡ್ತೀಯ? ನಮ್ಮ ಪಕ್ಕದ ಬೀದಿ ರಂಗಮ್ಮ ನೀನಕ್ಕೆ ಒಂದು ಸತ್ಲಲ್ಲ, ಅವಳ ದೆವ್ವ ಇನ್ನೇ ಬರ್ತಾ ಇದೆ. ಬಂತು ಬಂತು ಬಂತು. ನಾನು ಪಕ್ಕದ ಮನೆ ರಂಗಮ್ಮ. ಏನ್ರೋ ನನ್ನ ಬಿಟ್ಟು ತಿಂತಾ ಇದ್ದೀರಾ? ಅದು ಹೇಗೆ ತಿಂತೀರೋ ನಾನು ನೋಡಿ ಬಿಡ್ತೀನಿ. ಈಗ ತಾನೇ ನನ್ನ ಫ್ರೆಂಡ್ ವೈಶಾಲಿ ಗಂಡ ನನ್ನ ಮದುವೆ ಆಗ್ತಿರೋದು. ಯಾರೇ ನೀನು? ನಾನು ಪಕ್ಕದ ಮನೆ ರಂಗಮ್ಮ. ಹೋಗೋದನ್ನ ನೇರ ಹಾಕೊಂಡು ಸತ್ತಿದ್ದೀನಿ. ವೈಶಾಲಿ ಗಂಡು ನಮ್ಮ ಹತ್ರ ಆದ್ರೆ ನಾನಿನ್ನ ಸುಮ್ಮನೆ ಬಿಡಲ್ಲ. ದಿನಾಲು ಬಂದು ಕಾಟ ಕೊಡ್ತೀನಿ. ನೀನು ಚೀಸ್ ಕೆಟ್ಟ ನನ್ನ ಫ್ರೆಂಡ್ ವೈಶಾಲಿ ಸಾಯೋದನ್ನ ನೋಡಿ ಎಂಜಾಯ್ ಮಾಡಕ್ ಬಂದಿದ್ಯಾ? ಮಾಡ್ಬೇಡ, ನಾನು ಗುಂಡಣ್ಣವ್ರನ್ನ ಮದ್ರಾಗಕ್ ಬಂದಿಲ್ಲ. ನಾನು ಈ ಕಳಗಂಡ, ಇವಳು ನನ್ನ ಹೆಂಡತಿ. ಪರಮಗುಂಡನ ಹೇಳಿದ್ರು ಅಂತ ನಾವು ನಾಟಕ ಮಾಡಕ್ ಬಂದ್ವಿ. ಹೆಂಡತಿ ಹುಷಾರಿಲ್ಲದೆ ಪೇಷಂಟ್ ತರ ನಾಟಕ ಮಾಡೋದು ನಮ್ಗೆ ಗೊತ್ತಾಯ್ತು. ಅದಕ್ಕೆ ನನ್ನ ಫ್ರೆಂಡ್ ಕಲಾನ ಕರೆದು ನಾಟಕ ಮಾಡಿದ್ವಿ. ಪರೀಕ್ಷೆ ಮಾಡೋದಕ್ಕೆ ಅವಳು ಪೇಷಂಟ್ ತರ ನಾಟಕ ಆಡಿದ್ದು. ಅದಕ್ಕೆ ನಾಟಕ ಮಾಡ್ಬೇಕಾಗಿತ್ತಾ? ನನ್ನ ಕೇಳಿದ್ರೆ ನಾನೇ ಹೇಳ್ತಾ ಇಲ್ವಾ, ನನ್ನ ಹೆಂಡತಿ ಮೈ ಮೇಲೆ ಹಾಕಿ ನೀವು ಬರಕ್ ಹೋದ್ರಿ. ಹಸುವಾಗಿತ್ತು, ಅದಕ್ಕೆ ರಂಗಮ್ಮನ ಮೈ ಮೇಲೆ ಬರ್ಸ್ಕೊಂಡೆ. ಅಂದ್ರೆ ನಾನು ರಂಗಮ್ಮ ಅಲ್ಲ,